कृष्णाय वासुदेवाय हरये परमात्मने प्रणत क्लेशनाशाय गोविंदाय नमो नमः। ओम श्री गुरु गणपतिभ्याम नमः। सद्भक्त बांधवरे उडुपी बहुदोड्ड इतिहासदत्त दोड्ड हेज्जेयन्नु इडता इदे। अदु श्रीमन् मध्वाचार्य मूल महासंस्थान उडुपी श्री पुत्तिगे मठद परम पूज्य डॉक्टर श्री श्री सुगुणेन्द्र तीर्थ श्रीपादंगळवर जागतिक धार्मिक संकल्प कोटिगीता लेखन यज्ञ हेसरे हेळुव हागे जगत्तिनाद्यंत ओंदु कोटि जनरिंद भगवद्गीतेयन्नु बरेसि श्रीपादर पर्यायद अवधि अंदरे 2024 जनवरी 18 नंतर 2026 जनवरी 17 ओळगागि श्रीकृष्णन सन्निधिगे पूज्य श्रीपादर मूलकवे समर्पणे माडि अवरवरु समर्पणे माडिद भगवद्गीता ग्रंथगळन्नु अवरिगे प्रसाद रूपवागि ಹಿಂತಿರುಗಿಸಿ ಅವರವರು ಅವರವರ ಮನೆಯ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡುವ ಮೂಲಕ ಅಧ್ಯಯನ ಮಾಡುವ ಮೂಲಕ ಭಗವದ್ಗೀತೆಯ ಮೌಲ್ಯವನ್ನು ಮುಂದಿನ ತಲೆಮಾರಿಗೆ ಹಸ್ತಾಂತರಿಸುವಂತಹ ಬಹುದೊಡ್ಡ ದೀರ್ಘಕಾಲೀನವಾದಂತಹ ಸಂಕಲ್ಪವಾದ ಹಿನ್ನೆಲೆಯಲ್ಲಿ ಇದನ್ನು ಯಜ್ಞ ಅಂತ ಕರೆದರು. ಪೂಜ್ಯ ಶ್ರೀಪಾದರು ಯಜ್ಞ ಅಂತ ಹೆಸರಿಸಿದ ಈ ಕೋಟಿಗೀತಾ ಲೇಖನ ಅಭಿಯಾನಕ್ಕೆ ಜಾಗತಿಕ ವ್ಯಾಪ್ತಿಯನ್ನು ಇಟ್ಟರು. ಪೂಜ್ಯ ಶ್ರೀಪಾದರ ಮಾರ್ಗದರ್ಶನ ಮತ್ತು ಪರಿಕಲ್ಪನೆಯಲ್ಲಿ ಅರಳಿಕೊಂಡಂತಹ ಬಹು ಭಾಷೆಯ ಹೊತ್ತಗೆಗಳನ್ನು ಹೊರುವುದಕ್ಕೆ, ಹೊತ್ತಂತಹ ಪುಸ್ತಕಗಳನ್ನು ವಿವಿಧ ಪ್ರದೇಶಗಳಿಗೆ ತಲುಪಿಸುವುದಕ್ಕೆ ಅಹನ ಇತ್ಯಾದಿಗಳ ವ್ಯವಸ್ಥೆಗಳಾಗಬೇಕಲ್ಲವೇ? ಈ ಸಂದರ್ಭದಲ್ಲಿಯೇ ಪೂಜ್ಯ ಶ್ರೀಪಾದರು ನಮಗೆ ತೋರಿಕೊಟ್ಟಂತಹ ದಾರಿ ವಾಹನಗಳ ಮೂಲಕ ದೇಶದ ಬಹುಭಾಗಗಳನ್ನು ಸಂಪರ್ಕಿಸುವುದು. ಕನ್ನಡ, ಹಿಂದಿ, ಸಂಸ್ಕೃತ, ಇಂಗ್ಲಿಷ್, ತಮಿಳು, ತೆಲುಗು, ಮಲಯಾಳಂ ಸಹಿತ ನಮ್ಮ ರಾಷ್ಟ್ರದ ಎಲ್ಲ ಭಾಷೆಗಳಲ್ಲಿಯೂ ಭಗವದ್ಗೀತೆಯನ್ನು ಬರೆಯುವ ವಿಶೇಷ ಅವಕಾಶ. ಜೊತೆಗೆ ತುಳುವಿನಲ್ಲಿಯೂ ಬರೆಯುವರಿದ್ದಾರೆ ಅನ್ನುವುದು ಮಧ್ವಾಚಾರ್ಯರ ಮೂಲ ಭಾಷೆ ಇದು ಅನ್ನುವುದಕ್ಕೆ ಹೆಮ್ಮೆ. ಇನ್ನೊಂದು ಬಹಳ ವಿಶೇಷತೆ ಎಂದರೆ ಪೂಜ್ಯ ಶ್ರೀಪಾದರಿಂದ ಪ್ರೇರಣೆಯನ್ನು ಪಡೆದ ಹೊರ ಕಣ್ಣುಗಳನ್ನು ಕಾಣಲು ಸಾಧ್ಯ ಇಲ್ಲದವರು ಕೂಡ ಬ್ರೈಲ್ ಲಿಪಿಯ ಮೂಲಕ ಭಗವದ್ಗೀತೆಯನ್ನು ಬರೆಯುತ್ತಾ ಇದ್ದಾರೆ ಅಂದರೆ ಪೂಜ್ಯ ಶ್ರೀಪಾದರ ಸಂಕಲ್ಪ, ಶ್ರೀಕೃಷ್ಣನ ಅನುಗ್ರಹ ಈ ಧಾರ್ಮಿಕ ಜಗತ್ತಿಗೆ ಎಷ್ಟು ದೊಡ್ಡದು ಎಂಬುದಾಗಿ ನಾವು ಯೋಚನೆ ಮಾಡಬಹುದು. ಬಂಧುಗಳೇ, ಇಂತಹುದಕ್ಕಾಗಿ ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ ಮುಂತಾದ 7 ನಾಮಾಂಕಿತ ವಾಹನಗಳನ್ನು ಪೂಜ್ಯ ಶ್ರೀಪಾದರು ವ್ಯವಸ್ಥೆ ಮಾಡಿಕೊಟ್ರು. ನನ್ನಂಥ 17 ಮಿಕ್ಕಿ ಪ್ರಚಾರಕರು ಸ್ಥಾವರವಾಗಿ ಜಂಗಮವಾಗಿ ಈ ದೇಶವನ್ನು ಸುತ್ತುವಂತಹ ಬಹುದೊಡ್ಡ ಭಾಗ್ಯವನ್ನು ಪಡೆದರು. ಪೂಜ್ಯ ಶ್ರೀಪಾದರ ಕೃಪೆಯಿಂದಲಾಗಿ ನಮಗೆ ದೊರಕಿದ್ದಿಷ್ಟೇ, ಪ್ರತಿನಿತ್ಯ ಭಗವದ್ಗೀತೆಯ ಬಗ್ಗೆ ಜನರ ಜೊತೆ ಮಾತಾಡ್ತೇವೆ. ತಪ್ಪಿದರೆ ಉಡುಪಿ ಕೃಷ್ಣನ ಬಗ್ಗೆ, ಉಡುಪಿ ಕೃಷ್ಣನ ಬಗ್ಗೆ ಮಾತನಾಡಿದ್ದಲ್ಲದಿದ್ದರೆ ಪೂಜ್ಯ ಶ್ರೀಪಾದರ ಯತಿ ಪರಂಪರೆಯ ಬಗ್ಗೆ, ಕೋಟಿಗೀತಾ ಲೇಖನ ಯಜ್ಞದ ಸಂಕಲ್ಪದ ಬಗ್ಗೆ. ಇಂತಹ ದೊಡ್ಡ ಭಾಗ್ಯವನ್ನು ನಮ್ಮ ನಾಲಗೆಗಳಿಗೆ ಕರುಣಿಸಿದ ಶ್ರೀಪಾದರ ಕಾರುಣ್ಯವನ್ನು ಎಷ್ಟು ಕೊಂಡಾಡಿದರು ಸಾಲದು. ಹೇಳಿ ಕೇಳಿ ಇಂತಹ ಹೊತ್ತಗೆಗಳನ್ನು ಹೊತ್ತು ಸಾಗುವ ಈ ವಿಶೇಷ ವಾಹನಗಳು ದೇಶಾದ್ಯಂತ 3 ಹಂತಗಳಲ್ಲಿ ಜನರನ್ನು ತಲುಪಿದವು. ಅತ್ಯದ್ಭುತವಾದಂತಹ ಕೋಟಿಗೀತಾ ಲೇಖನ ಯಜ್ಞ ಪ್ರಸರಣವನ್ನು ಮಾಡುವುದಕ್ಕೆ ಕಾರಣಕರ್ತವಾದವು. ಮೊದಲಿಗೆ ಉತ್ತರ ಭಾರತ ಪರಿಕ್ರಮ ಯಾತ್ರೆ ಎಂಬುದಾಗಿ ಪೂಜ್ಯ ಶ್ರೀಪಾದರೇ ನಾಮಕರಣ ಮಾಡಿದಂತಹ ಅತ್ಯದ್ಭುತವಾದಂತಹ ಉತ್ತರ ಭಾರತದ ಯಾತ್ರೆ, ಕೊಲ್ಲಾಪುರದ ದೇವಿಯ ದರ್ಶನದಿಂದ ಆರಂಭಗೊಂಡಂತಹ ಈ ಯಾತ್ರೆ ಹಂತ ಹಂತವಾಗಿ ಉತ್ತರ ಭಾರತದ ಬಹು ಮುಖ್ಯ ಪ್ರದೇಶಗಳನ್ನು, ದೆಹಲಿ, ಹರಿದ್ವಾರ, ಪುಣ್ಯಕ್ಷೇತ್ರಗಳನ್ನು, ಬಹುಮುಖ್ಯ ವಾಣಿಜ್ಯ ಕ್ಷೇತ್ರಗಳನ್ನು ಸಂಪರ್ಕಿಸಿ ಅಲ್ಲಿನ ಜನರೆಲ್ಲರಿಗೆ ಅವರ ಅಪೇಕ್ಷೆಗೆ ತಕ್ಕಂತೆ ಭಗವದ್ಗೀತೆಯ ಹೊತ್ತಗೆಗಳನ್ನು, ಬರೆಯುವ ಹೊತ್ತಗೆಗಳು ಮತ್ತು ಪಠ್ಯ ಪುಸ್ತಕಗಳನ್ನು ವಿತರಿಸಿ ಅಭೂತಪೂರ್ವವಾದಂತಹ ಅವರ ಪ್ರತಿಕ್ರಿಯೆಯ ಜೊತೆಗೆ ಶ್ರೀಗಳ ಈ ಕಲ್ಪನೆಯ ಬಗ್ಗೆ ಅತ್ಯಂತ ವಿಸ್ಮಯ, ಬೆರಗು, ತೃಪ್ತಿ, ಸಂತೋಷ ಮತ್ತು ಶುಭ ಹಾರೈಕೆಗಳು ಒಡಗೂಡಿ ವಿಶೇಷವಾದ ಯಶಸ್ಸನ್ನು ಪಡೆಯುತ್ತೆ ದಕ್ಷಿಣ ಭಾರತ ಪರಿಕ್ರಮ ಯಾತ್ರೆ. ಈ ಪರಿಕ್ರಮ ಯಾತ್ರೆಯಲ್ಲಿ ಪೂಜ್ಯ ಶ್ರೀಪಾದರು ಹೈದರಾಬಾದ್, ಚೆನ್ನೈ, ಆ ಬಳಿಕ ತಮಿಳುನಾಡಿನ ಮುಖ್ಯ ನಗರಗಳು ಮತ್ತು ಗ್ರಾಮೀಣ ಪ್ರದೇಶಗಳು, ಕೇರಳದ ಯಾರೂ ಈವರೆಗೂ ತಲುಪದಿದ್ದಂತಹ ಸನ್ಯಾಸಿಗಳು ಅಥವಾ ಬಹುಮುಖ್ಯವಾಗಿ ಮಾಧ್ವಪೀಠದಿಂದ ಯಾವ ಸನ್ಯಾಸಿಗಳು ತಲುಪಿಲ್ಲ ಅನ್ನುವಂತಹ ಪ್ರದೇಶವನ್ನು ಕೂಡ ಪೂಜ್ಯ ಶ್ರೀಪಾದರು ತಲುಪಿ ಅವರ ಜೊತೆಗೆ ಕೋಟಿಗೀತಾ ಲೇಖನ ಯಜ್ಞದ ಗೀತೆಯನ್ನು ಪ್ರಸಾರ ಮಾಡುವಂತಹ ಬಹುದೊಡ್ಡ ಭಾಗ್ಯವನ್ನು ನಾವು
ದೇವಿ ಎಂದು ಪೂಜಿಸುವಂತಹ ಈ ವಾಹನದಲ್ಲಿ ಅಂತರ್ಗತಳಾಗಿರುವಂತಹ ದುರ್ಗೆ ನಮಗೆ ಕರುಣಿಸಿದರು ಅಂದರೆ ಅತಿಶಯೋಕ್ತಿಯಲ್ಲ. ವಾಹನದಲ್ಲಿ ಸಾಧಾರಣವಾಗಿ ಚಾಲನಾ ಶಕ್ತಿಯಾಗಿ ಒಂದು ಚಕ್ರ ಸ್ವರೂಪದ ಸ್ಟೇರಿಂಗ್ ಇರ್ತದೆ, ಕೆಳಗಡೆ ಚಕ್ರ ಇರುವ ಹಾಗೆ. ಈ ಚಕ್ರದಲ್ಲಿ ಚಾಲನಾ ಶಕ್ತಿಯಾಗಿ ಒಬ್ಬ ಚಾಲಕನಿರ್ತಾನೆ. ಆದರೆ ನಮ್ಮೆಲ್ಲರ ಚಾಲಕ ಶಕ್ತಿಯಾಗಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮತ್ತು ಅವರ ಶಿಷ್ಯ ಪರಮ ಪೂಜ್ಯ ಶ್ರೀ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ನಮ್ಮನ್ನು ಮುನ್ನಡೆಸಿದಾಗ ಅವರ ಹಿಂದುಗಡೆ ಹೋಗುವಂತಹ ಬಹುದೊಡ್ಡ ಭಾಗ್ಯವನ್ನು ಈ ನಾಲ್ಕು ಚಕ್ರಗಳು ಮತ್ತು ಈ ವಾಹನದ ಒಳಗಿರುವ ಇನ್ನೊಂದು ಚಕ್ರ ಮತ್ತು ಆ ಚಕ್ರದ ಚಾಲನಾ ಶಕ್ತಿ ಶ್ರೀ ಉಪೇಂದ್ರ ತೀರ್ಥ ಪೀಠ ನಮ್ಮೆಲ್ಲರಿಗೆ ಕರುಣಿಸಿದ್ದರಿಂದ ಈ ಅದ್ಭುತವಾದಂತಹ ಯಾತ್ರೆ ಹೀಗೆ ಸಂಪನ್ನಗೊಂಡಿತು. ದಕ್ಷಿಣ ಭಾರತ ಪರಿಕ್ರಮ ಯಾತ್ರೆಯನ್ನು ಪೂರೈಸಿ ಆ ಬಳಿಕ ಪುರಪ್ರವೇಶ ಅನ್ನುವ ಐತಿಹಾಸಿಕವಾದಂತಹ ಸೈದ್ಧಾಂತಿಕವಾದಂತಹ ವಿಚಾರಕ್ಕೆ ಶ್ರೀ ಪುತ್ತಿಗೆ ಮಠದ ಯತಿಗಳು ನಮ್ಮನ್ನು ಒಳಪಡಿಸಿದ್ದು ಜನವರಿ 8ನೇ ತಾರೀಕು. 8 ಅನ್ನುವ ಸಂಖ್ಯೆ ಈ ಚಕ್ರ ವಾಹನದಲ್ಲಿರುವಂತಹ ಚಕ್ರಗಳು, ದುರ್ಗೆಯ ಸಂಬಂಧವಾದಂತಹ ಸಂಖ್ಯೆ, ಕೃಷ್ಣನ ಸಂಖ್ಯೆ ಎಲ್ಲವೂ ಹೌದು ಅನ್ನುವುದಕ್ಕೆ ಪ್ರತೀಕವಾಗಿ 18ನೇ ತಾರೀಕಿಗೆ ಪೂಜ್ಯ ಶ್ರೀಪಾದರ ಚತುರ್ಥ ಪರ್ಯಾಯ ಅಂದರೆ ಈಗಾಗಲೇ 6 ವರ್ಷಗಳ ನಿರಂತರವಾದಂತಹ ಕೃಷ್ಣ ಪೂಜೆಯನ್ನು ಪೂಜ್ಯ ಶ್ರೀಪಾದರು ಪೂರೈಸಿದ್ದಾರೆ. 3 ಪರ್ಯಾಯಗಳಲ್ಲಿ 2 ವರ್ಷ ಅಂದರೆ 6 ವರ್ಷ ಆಯಿತು. ಇನ್ನು ಉಳಿದಿರುವ 2 ವರ್ಷ ಚತುರ್ಥ ಪರ್ಯಾಯ, ಇದು ಪೂರೈಕೆಯಾದಾಗ ಅದು 8. ಇದೆಲ್ಲಿಯ ನಂಟು? ಕೃಷ್ಣನ ಮತ್ತು ನಮ್ಮೆಲ್ಲರಿಗೂ ವಿಶೇಷವಾದ ಪುಣ್ಯ ಸಂಪಾದನೆಯ ಬಹುದೊಡ್ಡ ಗಂಟು. ನಿಮಗೂ ವಿಶೇಷವಾದ ಅವಕಾಶ. ನಮ್ಮ ವಾಹನಗಳು ದುರ್ಗಾ ಸ್ವರೂಪಳಾಗಿ ಭಗವದ್ಗೀತೆ ಅನ್ನುವ ಮಹಾತಾಯಿಯನ್ನು ಹೊತ್ತು ನಿಮ್ಮ ಪರಿಸರಕ್ಕೆ ಬಂದಾಗ ಅಥವಾ ಮಠದ ಆವರಣದಲ್ಲಿ ಉಡುಪಿ ಕೃಷ್ಣನ ಸಾನ್ನಿಧ್ಯದಲ್ಲಿ ಈ ಪುಸ್ತಕಗಳ ಲಭ್ಯತೆಗೆ ವಿಶೇಷ ಅವಕಾಶವಾಗಿದೆ. ಭಗವಂತನ ಜತೆಗಿನ ನಂಟು ಸಾಧಿಸುವ ಈ ವಿಶೇಷವಾದಂತಹ ವಾಹನ ಹೊತ್ತಿರುವ ಭಗವದ್ಗೀತೆಯನ್ನು ಬರೆಯೋಣ, ಬದುಕಿನಲ್ಲಿ ಗುರಿಯನ್ನು ಸಾಧಿಸೋಣ. ನಮ್ಮೆಲ್ಲರ ಆತ್ಮೋದ್ಧಾರಕ್ಕಾಗಿ ಪೂಜ್ಯ ಶ್ರೀಪಾದರು ಸಂಕಲ್ಪಿಸಿರುವ ಈ ಜಾಗತಿಕ ಯಜ್ಞದಲ್ಲಿ ಪಾಲ್ಗೊಳ್ಳುವ ಮೂಲಕ ಲೋಕೋದ್ಧಾರದಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಅನ್ನುವ ನೆಗಳತೆಯನ್ನು ಸಂಪಾದಿಸೋಣ. ಪೂಜ್ಯ ಶ್ರೀಪಾದರ ಸಂಕಲ್ಪದಲ್ಲಿ ಜೊತೆಗೂಡುವ ಮೂಲಕ ನಾವು ಈ ಐತಿಹಾಸಿಕವಾದಂತಹ ಕೋಟಿಗೀತಾ ಲೇಖನ ಯಜ್ಞದ ದೀಕ್ಷಾಬದ್ಧರಾಗಿದ್ದೆವು ಅನ್ನುವ ಶಾಶ್ವತ ಇತಿಹಾಸವನ್ನು ಬರೆಯೋಣ ಅಂತ ಕೋಟಿಗೀತಾ ಲೇಖನ ಯಜ್ಞ ಸಮಿತಿಯ ಪರವಾಗಿ, ವಿವಿಧ ಪ್ರಚಾರಕ ತಂಡಗಳ ಪರವಾಗಿ ನಿಮ್ಮನ್ನು ಹೃತ್ಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ನಮಸ್ಕಾರ.